ಈ ಕಥೆ ಶುರುವಾಗಿದ್ದು ನಾನೊಂದು ಪ್ರೆಸ್ ಮೀಟ್ ಅಲ್ಲಿ ಯಾರಿಗೋ ಒಂದು ಗನ್ ಎಲ್ಲ ಗಿಫ್ಟ್ ಕೊಟ್ಟು ಒಂದು ವಿವಾದ ಆಗಿತ್ತು. ಅವಾಗ ನವೀನ್ ಬಂದು ಈ ತರದೊಂದು ಲೈನ್ ಮಾಡ್ಕೊಂಡಿದೀನಿ, ಏನ್ ಮಾಡೋದು ಅಂದಾಗ ಒಂದು ಹಾಯ್ ಬೆಂಗಳೂರು ಪತ್ರಿಕೆದು ಒಂದು ಕಟಿಂಗ್ ಕೊಟ್ಟೆ. 98-99 ಇಸ್ವಿನಲ್ಲಿ ಹಾಯ್ ಬೆಂಗಳೂರು ಪತ್ರಿಕೆಯಲ್ಲಿ ನನ್ನ ಗುರುಗಳಲ್ಲಿ ಒಬ್ಬರಾದ ರವಿ ಬೆಳಗೆರೆಯವರು ನನ್ನ ಕಾಡಿಗೆ ಕಳಿಸಿ ವಾಪಸ್ ಬರ್ತೀಯೋ ಇಲ್ವೋ ಗೊತ್ತಿಲ್ಲ, ಕರೆಕ್ಟ್ ಆಗಿ ಬರ್ಕೊಂಬಾ ಅಂತ ಹೇಳ್ತಾ ಇದ್ದಿದ್ದು ಅವ್ರ ನೀತಿ. ನೀನು ಬರೆದ ಮೇಲೆ ಇನ್ನೊಬ್ರು ಬರಿಬಾರ್ದು, ಹಂಗೆಲ್ಲ ಬರಿಬೇಕು ಅಂತ ಹೇಳಿ ಕಳಿಸಿದ್ರು. ಸಕಲೇಶ್ಪುರದ ನನ್ನ ಗೆಳೆಯರು ಪ್ರಾಣ ಒತ್ತೆ ಇಟ್ಟು ಒಂದು ರಿಪೋರ್ಟ್ ಮಾಡ್ಕೊಂಡು ತಂದ್ವಿ. ಇವ್ರ ಕತೆ ಹೇಳಿದಾಗ ಆ ರಿಪೋರ್ಟ್ನ ತೋರಿಸ್ತೆ, ಹೀಗಿದೆ ಅಂತ. ಹರಳು ಸ್ಮಗ್ಲಿಂಗ್ ಬಗ್ಗೆ ಇತ್ತು, ಪಶ್ಚಿಮ ಘಟ್ಟಗಳಲ್ಲಿ ನಡೆಯುವಂಥದ್ದು. ಅದನ್ನ ನಿರ್ಮಾಪಕರು ನಮ್ಮ ಮನೆಗೆ ಬಂದರು, ವಿಜಯ್ ಬಂದರು, ಎಲ್ ಎನ್ ಶಾಸ್ತ್ರಿ ಬಂದರು, ಗಿರೀಶ್ ಅವ್ರು ಬಂದರು, ಕ್ಯಾಮ್ರಾಮ್ಯಾನ್ ಬಂದರು, ಎಲ್ಲ ಅದೊಂದು ಅನುಭವ ಮಂಟಪ ಥರ ಆ ಮನೇಲಿ ಶುರುವಾಯಿತು. ಇವ್ರು ನಂಬಲಿಲ್ಲ, ನೀವಿಬ್ರು ಸೇರಿ ಜರ್ನಲಿಸ್ಟ್ಗಳು ಏನೋ ಮಾಡ್ತಾ ಇದ್ದೀರಾ, ಇದು ಪತ್ರಿಕೆಯಲ್ಲಿ ಬಂದಿರೋದು ನಿಜ ಅಂತ. ಇನ್ನೊಂದು ಕಟಿಂಗ್ ತೋರಿಸ್ತೆ, ಯಾವ ಹಾಯ್ ಬೆಂಗಳೂರಿನಲ್ಲಿ ಈ ವರದಿ ಬಂದಿತ್ತೋ, ತುಂಬ ವಿಸ್ತೃತವಾದ ಲೇಖನ ಬಂದಿತ್ತೋ, ಅದರ ಎಫೆಕ್ಟ್ ಎಷ್ಟಾಗಿತ್ತು ಅಂದರೆ, ಖ್ಯಾತ ಲೇಖಕ ಪೂರ್ಣಚಂದ್ರ ತೇಜಸ್ವಿ ಅವರು ಅವತ್ತು ಪತ್ರಿಕಾ ಕಚೇರಿಗೆ ಬಂದು ಕಚ್ಚಾ ಅರಳು ಅಂದರೆ ಹೇಗಿರುತ್ತೆ, ಇದು ಪಶ್ಚಿಮ ಘಟ್ಟಗಳಲ್ಲಿ ಹೇಗೆ ನಡೀತಾ ಇದೆ ಏನು ಅನ್ನೋದನ್ನ ನೋಡಿಕೊಂಡು ಅದ್ರ ಬಗ್ಗೆ ಮಾತನಾಡ ಹೋಗಿದ್ರು. ಆ ಲೇಖನ ತೋರಿಸಿದ ಮೇಲೆ ನಮ್ಮ ಭರತ್ ಸರ್ ಹೇಳಿದ್ರು, ಇಲ್ಲ ನಮ್ಮೂರ ಕಡೆ ಇದು ನಡೆಯುತ್ತೆ, ನಾನು ಕೇಳ್ಪಟ್ಟಿದ್ದೀನಿ ಅಂತ. ನೀವು ಕೇಳಲೇಬೇಕು ಸರ್, ಯಾಕಂದ್ರೆ ನೀವು ಸ್ಮಗ್ಲರ್ ಅಲ್ಲ, ಡೀಟೇಲ್ ಗೊತ್ತಿರಲ್ಲ, ಕೇಳ್ಪಟ್ಟಿರ್ತಾರೆ ಮಾತ್ರ ಸಾಧ್ಯ, ಕರ್ಕೊಂಡು ಹೋಗ್ತೀನಿ ಅಂತ. ಇವರಿಗೆ ಕಥೆನ ಒಬ್ಬ ಮೊದಲ ನಿರ್ದೇಶಕ, ನಾನು ಈ ಸಿನಿಮಾದಲ್ಲಿ ಚಿತ್ರಕಥೆ ಸಂಭಾಷಣೆ ಸಾಹಿತ್ಯ ಬರೆದು ಒಂದು ಖಳನಾಯಕನ ಪಾತ್ರ ಮಾಡಿದ್ದೀನಿ, ಇದು ಬಿಫೋರ್ ಬಿಗ್ ಬಾಸ್, ಹಂಗಾಗಿ ಬಿಗ್ ಬಾಸ್ ಖ್ಯಾತಿಯ ಅಲ್ಲ ಇದು. ಕರ್ಕೊಂಡು ಹೋಗಿ ತೋರಿಸಿದ್ವಿ, ಹಿಂಗೆ ಆಗುತ್ತೆ ಇದಾಗುತ್ತೆ ಸ್ಟೇಷನ್ಗಳಲ್ಲೆಲ್ಲ ಹೇಳಿದ್ಮೇಲೆ ಇವ್ರಿಗೊಂದು ಫೇತ್ ಬಂತು. ಸಿನಿಮಾ ಅಲ್ಲಿಂದ ಆರಂಭ ಆಯಿತು. ಆರಂಭ ಆದ ತಕ್ಷಣ ವಿಜಿನ ನಾವು ಅನ್ಕೊಂಡಿದ್ದು ವರಂಗುಟಂ ಅಂತ. ಅವ್ನು ನನ್ಗೆ ತುಂಬ ಸಲ ಕೇಳನು, ಇದನ್ನು ಹೆಂಗೆ ಹ್ಯಾಂಡಲ್ ಮಾಡೋದು ಪಾತ್ರನ ಅಂತ. ವರಂಗುಟಂ ಆ ಕಡೆ ಮನುಷ್ಯನೂ ಆಗಲಿಲ್ಲ, ಈ ಕಡೆ ಅದು ವಿಕಾಸವಾದದಲ್ಲಿ ಕೊನೆಗೂಳಿದಲ್ಲೇ ಮಧ್ಯದಲ್ಲಿ ಉಳ್ಕೊಳ್ತಪ್ಪ ಹಂಗಿರಬೇಕು ಅಂತ. ಇದು ಹೆಂಗೆ ಅಂದರೆ, ಅದು ಎಲ್ ಎನ್ ಶಾಸ್ತ್ರಿ ಸರು ಇವ್ರಿಗೆಲ್ಲ ಪರಿಚಯ ಮಾಡಿಕೊಟ್ರು. ನನ್ನ ಮನೇಲಿ ಇವತ್ತು ಶಾಸ್ತ್ರಿ ಸರ್ ಕೊಟ್ಟಿದ್ದ ಒಂದು ಕೀಬೋರ್ಡ್ ಇದೆ, ಯಮಹ ಕೀಬೋರ್ಡು, ಅದು ವಿಜಿ ಆ ರೂಮಲ್ಲಿ ಇರ್ತಾ ಇದ್ದ, ಆ ರೂಮ್ ಖಾಲಿ ಬಿಟ್ಟಿದ್ದೀನಿ, ಅವ್ನ ಬಟ್ಟೆಗಳಿದೆ, ಅವ್ನು ಯಾರಿಗೋ ಪತ್ರ ಬರ್ದಿಯ ನನಗೆ ಗೊತ್ತಿಲ್ಲ ಯಾರಿಗೆ ಅಂತ. ನಾನು ಮೂಡ್ ನಂಗೆ ಫಸ್ಟ್ ಫಸ್ಟ್ ಓದೋವಾಗ ನನಗೆ ಅನ್ಕೊಂಡ್ಬಿಟ್ಟಿದ್ದೆ, ಅದರ ಅದಾದ್ಮೇಲೆ ಯಾವುದೋ ಹುಡುಗಿಗೆ ಏನು ಗೊತ್ತಾಯಿತು, ಒಂದು 90 ಪತ್ರಗಳಿದೆ ಅದು, ಈ ಥರ ಲಕ್ಷಾಂತರ ಅದು ಹೇಳಲಕ್ಕಾಗದಂತ. ಈ ಇಲ್ಲಿ ನಾನು ಕೆಲವು ಎಮೋಷನಲ್ ಆಗಿ ಮಾತಾಡಬಾರ್ದು ಅಂತ ತುಂಬ ಗಟ್ಟಿಯಾಗಿ ಡಿಸೈಡ್ ಮಾಡ್ಕೊಂಡು ಬಂದಿದ್ದೀನಿ. ಆ ಥರದ್ದೆಲ್ಲ ಒಂದಷ್ಟು ವಿಷಯಗಳು ನಡೀತು. ಅವ್ರ ಆಸ್ಪತ್ರೆಯಲ್ಲಿ ಮಲಗಿದ್ದಾಗ ನೋಡೋ ಚಕ್ರವರ್ತಿ, ನಾನು ತಗೊಂಡಿದ್ದೀನಿ ಕಾಸು, ನಾನು ಮ್ಯೂಸಿಕ್ ಡೈರೆಕ್ಟ್ ಮುಗಿಸ್ಬೇಕು, ನನಗೇನಾಗುತ್ತೆ ಗೊತ್ತಿಲ್ಲ, ಕ್ಲೈಮ್ಯಾಕ್ಸ್ ಹಾಡನ್ನ ಬರಿ ಅಂದರು. ಸರ್ ನೀವು ಹುಷಾರಾಗಿ ಅಂತ. ಇಲ್ಲ ಇಲ್ಲ ನೀನು ಬರೆದು ಬಿಡು ಅಂದರು. ಆ ಹೊತ್ತಲ್ಲಿ ಕೂತು 20-25 ನಿಮಿಷದಲ್ಲಿ ಬರೆದ ಹಾಡು ಕಲ್ಲ ಕೊಳಲ ಹಿಡಿದವನೊಬ್ಬ ಗೋಪಾಲ, ನುಡಿಸಲು ಹೊರಟ ಲೋಕವೆಂಬ ಜೀವಜಾಲ. ನಾನು ಯಾಕೆ ಬರದೆ ಆ ಲೈನು ಅಂತ ನನಗೂ ಗೊತ್ತಿಲ್ಲ, ಅವ್ರು ಯಾಕೆ ಬರೆಸ್ಕೊಂಡ್ರು ಅಂತ ಗೊತ್ತಿಲ್ಲ. ಒಟ್ಟೆ ಇಷ್ಟು ದಪ್ಪ ಇತ್ತು ವಿಜಯ್ ಸರ್ದು, ಶಾಸ್ತ್ರಿ ಸರ್ದು. ಕೂತ್ಕೊಂಡು ಹಾಡಿದ್ರು, ಸುಮಾ ಮೇಡಮ್ ಅದು ಹ್ಯಾಂಡಲ್ ಮಾಡಿದ್ರು. ಆ ಹಾಡನ್ನು ಮುಗಿಸಿ ಮಾಸ್ಟ್ರಿಂಗ್ ಮಾಡಿಸಿ ಚೆನ್ನೈಯಿಂದ ಬಂದು ನಮ್ಗೊಂದು ಹಾಡು ಕೇಳಿಸಿದ ಮೇಲೆ ಅವ್ರದ್ದು ಬರ್ಡೇ ಇತ್ತು, 2 ದಿನಕ್ಕೆ ನಮ್ಮನ್ನು ಬಿಟ್ಟು ಹೋದ್ರು. ನಿಂತು ಹೋಯಿತೆ ಜೀವಗಾನ ಅಂತ ಒಂದು ಲೈನ್ ಬರೆದೆ, ಅಣ್ಣನಂತ ಶಾಸ್ತ್ರಿ ಸರ್ ಕಳ್ಕೊಂಡೆ, ತಮ್ಮಂತರ ವಿಜಿ ಕಳ್ಕೊಂಡೆ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಸೆನ್ಸಾರ್ ಮಾಡಾಕ್ಬಿಟ್ಟಿದೆ, ಟೈಟ್ಲ್ ಕಾರ್ಡಿಗಿನ ಜಾಗ ಇರಲ್ಲ, ಒಂದು ಗ್ಯಾಪ್ ಇಟ್ಕೊಂಡ್ಬಿಟ್ರೆ ಯಾರೋ ಹೋದ್ರೆ ಅದು ಹಾಕೊಂಡ್ಬಿಡಿ ಅಂತ. ಆ ಥರದ್ದು ನೋವಿಗೆ ಈಡು ಮಾಡಿದಂಥ ಇದೊಂದು ಸಿನಿಮಾ. ನಾನು ಆ್ಯಕ್ಚುಲಿ ಆ್ಯಕ್ಟರ್ ಅಲ್ಲ, ನಾನು ಡೈರೆಕ್ಟರ್ ಆಗಿದ್ದವನು, ಜನ್ಮ ಬೇರೆ ರೈಟರ್ ಆಗಿದ್ದವನು, ಆ್ಯಕ್ಟ್ ಮಾಡಿಸ್ತಾ. ಸುಲೇಮಾನ್ ಪಾತ್ರದ ಬಗ್ಗೆ ಹೇಳೋವಾಗೆಲ್ಲ ನಾನೇ ಸ್ಕ್ರಿಪ್ಟ್ ಬರೀತಾರೆ, ನೀವು ಅದನ್ನು ಸ್ವಲ್ಪ ಮಾಡಿ ತೋರಿಸಿ ತೋರಿಸಿ ಅಂದ್ಬಿಟ್ಟು ವೀಡಿಯೋ ಮಾಡ್ಬಿಟ್ಟು ನೀವೇ ಮಾಡಿ ಅಂತ ಕಮಿಟ್ ಮಾಡಿಸಿದಂಥ ಸಿನಿಮಾ ಇದು. ಏನೇನೋ ಆಯಿತು, ಈ ಸಿನಿಮಾದಲ್ಲಿ ಒಂದು ಹಾಡು ತೆಗಿಬೇಕಾಗಿತ್ತು, ಅದು ಕ್ಲೈಮ್ಯಾಕ್ಸ್ ಸಾಂಗು. ಭರತ್ ಅವ್ರ ಬಗ್ಗೆ ಹೇಳೋದಾದ್ರೆ ಒಂದು ಕಮಿಟ್ಮೆಂಟ್ ಹೆಂಗೆ ಈ ಸಿನಿಮಾ ಹೆಂಗೆ ಮುಂದಕ್ಕೆ ಹೋಯ್ತು ಅಂದರೆ, ಕೌತಾರ್ ಸರ್ ಇವರೆಲ್ಲ ಸೀನಿಯರ್ಸು ತುಂಬ ನೋಡಿದಾರೆ, ನಾವೆಲ್ಲ ಚಿಕ್ಕ ಚಿಕ್ಕ ಹುಡುಗರು ಏನೇನು ಮಾಡಿದ್ವಿ ಅಲ್ಲಿ ಅಂತ. ತುಂಟಟನೂ ಮಾಡಿದ್ದೀವಿ, ಆದರೆ ಅದು ಜ್ಞಾಪಿಸ್ಕೊಳ್ಳೋ ಹೊತ್ತಲ್ಲ ಇದು. ಆ ಗುಂಡಿ ತೆಗಿಬೇಕಾಗಿತ್ತು. ನಾನು ಸಡನ್ ಆಗಿ ಏನಂದ್ರೆ, ಇದು ಸ್ಕ್ರಿಪ್ಟಲ್ಲಿ ಬರುತ್ತೆ ಸಾಂಗು, ಕೊರಿಯೋಗ್ರಾಫರ್ ಎಲ್ಲ ತೆಗ್ದುಬಿಡಿ ಅಂತ, ನಾವೇ ತೆಗ್ದುಬಿಡೋಣ ಅಂತ. ಇಮಿಡಿಯೇಟ್ ಹೆಲಿಕೆ ಮಾನ್ ಮಾಡಿ ಗುಂಡಿ ತೆಗಿಬೇಕು. ಗುಂಡಿ ತೆಗೆಯೋಕ್ಕೆ ಯಾರು ಇಲ್ಲ ಅಂದರೆ, ಸಡನ್ ಕಾಡಲ್ಲಾಗ್ತಾ ಇರೋದು, ಪೊಲೀಸ್ನವ್ರ ಕಾಟ, ಈ ಹರಳು ಸ್ಮಗ್ಲಿಂಗ್ ಬಗ್ಗೆ ಕಥೆ ಅಂತೆ ಅನ್ನೋದು ನಮ್ಮ ನಮ್ಮ ಗ್ರೂಪಲ್ಲಿ ಯಾರೋ ಮಾತಾಡಿ, ಅದು ಸುಳ್ಯ, ಪುತ್ತೂರು, ಮಾಡಾವಕಾವು, ಬೆಳ್ಳಾರೆ ಆ ಭಾಗಗಳಲ್ಲಿ ಬೇಗ ಹಬ್ಬುತ್ತೆ ಜನರಿಗೆ. ನೀವು ನಂಬಲ್ಲ, ವಿಜಿ ನಾನು ನವೀನ ಭರತ್ ಸಾರು ಸೇರಿ ಗುಂಡಿ ತೆಗೆದ್ವಿ, ಅವನೇ ಗುಂಡಿ ತೆಗ್ದ,
ಕಿಟಪ ಅವನೇ ಗುಂಡಿ ತೆಗೆದ ಆಕ್ಟ್ ಮಾಡಕ್ಕೆ, ಸೆಟ್ ಪ್ರಾಪರ್ಟಿ ಸೆಟ್ ಬಾಯ್ ತರ ಮಾಡ್ದ ಅವನನ್ನ. ಅದೇ ಗುಂಡಿಲ್ ಹಾಕಿ ಶಾರ್ಟ್ ತೆಗೆದ್ವಿ. ಪ್ರತಿ ಸಿನಿಮಾದಲ್ಲೂ ಸತ್ತಿರೋರ್ ತರ ಶಾರ್ಟ್ ತೆಗೆದ್ರೆ ಮತ್ತೆ ಎದ್ದು ಬಂದು ನಗ್ತಾ ಎದ್ದು ಬರೋ ತರ ನಾವು ಶಾರ್ಟ್ ತಕ್ಕೊಳ್ತೀವಿ. ಅದೇ ತರ ಪಂಚನಳ್ಳಿ ರಘು ಅನ್ನೋ ತೋಟದಲ್ಲಿ ಅವನ್ ಮಲಗಿದಾನೆ, ಇದೇ ಕೈಯಿಂದ ಹೆಂಗ್ ಶಾರ್ಟ್ ತೆಗೆದು ಗುಂಡಿಲಿಟ್ಟು ಅದೇ ತರ ಹೋಗಿ ಗುಂಡಿಲಿಟ್ಟು ಬಂದಿದ್ದೀನಿ. ಇದು ನನ್ನ ಜೀವನದ ವಿಪರ್ಯಾಸನೋ ಅವನ ಜೀವನದ ವಿಪರ್ಯಾಸನೋ ಗೊತ್ತಿಲ್ಲ. ಕಳೆದ ಇಷ್ಟು ವರ್ಷಗಳಲ್ಲಿ ತುಂಬಾ ಆತ್ಮೀಯ ಸ್ನೇಹಿತನ ಜೊತೆಗೆ ಇದ್ದವನು. ನಾನು ಬಿಗ್ ಬಾಸ್ ಹೋಗಿ ಬಂದು ಆ ಇನ್ನಿಂಗ್ಸ್ಗಳ ಕಾರಣಕ್ಕೆ ಅವನ ಮಧ್ಯ ನಾನು ಆವಾಗ ಒಂದು 2 ತಿಂಗಳು ಬಿಟ್ರೆ ಆಲ್ಮೋಸ್ಟ್ ಜೊತೆಗಿದ್ದಂತ ಸ್ನೇಹಿತ. ನನ್ನ ಮನೇಲಿ ಒಂದು ರೂಮೇ ಅವನ ಜೊತೆಗಿತ್ತು. ಈ ಹಾಡುಗಳು ಮಾಡಿದಾಗ, ಈ ಚಿತ್ರಕಥೆ ಬರೆದಾಗ, ಇನ್ನೊಂದು ಬರೆದಾಗ ಅವನಿಗೊಂದು ಕೋಟ್ ಹೊಲಿಸಿದ್ವಿ ನಾವು. ಕಾಣುತ್ತಲ್ಲ ಒಂದು ಕೋಟ್ ಕಾಣುತ್ತೆ, ಪ್ಯಾಚ್ 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 ಎಲ್ಲ ಬಟ್ಟೆಗಳದ್ದು ಒಂದೇ ಸೂಟು. ಅದೆಲ್ಲ ಇವರೇ ಕುತ್ಕೊಂಡು ಹೊಲ್ದಿರೋದು. ಅದು ಸಡನ್ ಸಡನ್ ಆಗಿ ಏನೇನು ಕಾನ್ಸೆಪ್ಟ್ ಡೆವಲಪ್ ಆಗುತ್ತೆ ಅಂತ. ಒಂದು ಕಂಟೆಂಟ್ ಬೇಕು, ಒಂದು ವಿಷಯದ ಆಧಾರಿತ ಸಿನಿಮಾ ಇರಬೇಕು. ನಾನು ಪತ್ರಕರ್ತನಾಗಿ ಬಂದಿರೋನು, ಪತ್ರಕರ್ತನಾಗಿರೋನು, ನವೀನ್ ಕೂಡ ಅದೇ ಅಂದಾಗ ಒಂದು. ಆಮೇಲೆ ನವೀನ್ ಒಂದ್ ದಿನಕ್ಕೆ ಒಂದು 3-4 ಸಲ ಓಂಕಾರ ಹೇಳ್ತಾನೆ ಬಿಡ್ತಾನೆ ಗೊತ್ತಿಲ್ಲ, ನ್ಯಾಚುರಲ್ ಅಂತ ಇರ್ತಾನೆ ಯಾವಾಗ್ಲೂ. ಆ ನ್ಯಾಚುರಲ್ ಆಗಿರ್ಬೇಕು ಅನ್ನೋ ಕಾರಣಕ್ಕೆ ಬೇರೆ ತರ ಒಂದು ಸಿನಿಮಾನ ರೂಪಿಸಿದ್ವಿ. ನಿಮ್ಗೆಲ್ಲ ಅನ್ನಿಸ್ಬೋದು ದಡ ಸೇರಕ್ ಲೇಟ ತಡ ಆಗಿದೆ ಅಂತ. ನಿಮ್ಗೊಂದು ಮಾತು ಹೇಳ್ತೀನಿ, ಯಾರು ದಡನ ಲೇಟಾಗಿ ತಲುಪ್ತಾರೋ, ತಡವಾಗಿ ತಲುಪ್ತಾರೋ ಅವರಿಗೆ ಈಜುವ ಸುಖ ಜಾಸ್ತಿ ಸಿಕ್ಕೋದು. ಆ ತರದೊಂದು ಸುಖ ನಮಗೆ ಸಿಕ್ಕಿದೆ ಪಿಕ್ಚರ್ ಅಲ್ಲಿ. ಯಾವುದೇ ಸಿನಿಮಾ ಲೇಟ್ ಆಗಿ ಬಂದ್ರೆ ಕೋವಿಡ್ ಕಾರಣಕ್ಕೋ ಇನ್ನೇನೋ ಕಾರಣಕ್ಕೆ ಲೇಟ್ ಆಯ್ತು ಇನ್ನೇನೋ ಕಾರಣ ಅಂತ ಅನ್ಕೋಬಾರ್ದು ನಾವು. ಯಾಕಂದ್ರೆ ಇವರು ದಡ ಸೇರುವಾಗ ಹೆಚ್ಚು ಈಜಿದ್ದಾರೆ ಅಂತ ಅರ್ಥ. ಆ ತರದೆಲ್ಲ ಆಯ್ತು. ಆಮೇಲೆ ಎಲ್ಲಾ ಪಾತ್ರಗಳು ಬಂದು, ಮಠ ಅವರು ಇವತ್ತು ಬರ್ಬೇಕಾಗಿತ್ತು ಬಂದಿಲ್ಲ, ಅವ್ನು ಗಾದ್ರಿಚ ಅಂತ ಒಂದು ಪತ್ರ ಮಾಡಿದ್ದಾರೆ. ಅದು ಎಷ್ಟು ನೀವು ಎಂಟರ್ಟೈನ್ಮೆಂಟ್, ರಂಜನೆ, ಬೋಧನೆ, ಪ್ರಚೋದನೆ ಸಿನಿಮಾ ಅಂದ್ರೆ ಅದು ಅದು ಬೇರೆ ತರ ತಗೊಳುತ್ತೆ ಅಂತ ಒಂದು ನಂಬಿಕೆಯಿಂದ ಇಷ್ಟು ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಮಾಡ್ಕೊಂಡಿದ್ದೀವಿ, ಕೆಲಸ ಮಾಡಿದ್ದೀವಿ. ಈಗ ಎಲ್ಲ ರೆಡಿಯಾಗಿದೆ. ಹೇಳಬೇಕು ಅಂದ್ರೆ ಗಣೇಶ್ ಸಾರು ಮತ್ತೆ ಭರತ್ ಅವ್ರ ಕಾಂಬಿನೇಷನ್ ಹೆಂಗೆ ಅಂದ್ರೆ, ಇವರಿಬ್ರು ಕಾಂಬೋ ಸರಿ ಹೋಗದೆ ಹೋಗಿದ್ರೆ ಈ ತರದ ಒಂದು ಟಫ್ ಸಬ್ಜೆಕ್ಟ್ನ ಹ್ಯಾಂಡಲ್ ಮಾಡಕ್ ಆಗ್ತಾ ಇರಲಿಲ್ಲ. ನಾವು ಎಲ್ಲರೂ ಸಣ್ಣ ಬಜೆಟ್ ಸಿನಿಮಾದಲ್ಲಿ ದೊಡ್ಡದು ಚಿಕ್ಕದು ಅಂತ ಯಾವ್ದಿರಲ್ಲ, ಬಜೆಟ್ ಅಂತ ಇರುತ್ತೆ ಅಷ್ಟೇ. ಆ ತರ ಹೊರಟಾಗ ತುಂಬಾ ಪ್ರಿಪರೇಷನ್ ಬೇಕಾಗುತ್ತೆ, ಬಜೆಟ್ ಜಾಸ್ತಿ ಆಗುತ್ತೆ, ಒಂದೊಂದ್ಸಲ ಅನ್ಕೊಂಡಕ್ಕಿಂತ ಜಾಸ್ತಿ ಹೋಗುತ್ತೆ, ಹೊಡೆತಗಳು ಜಾಸ್ತಿ ಬೀಳುತ್ತೆ. ಅದನ್ನೆಲ್ಲ ನಿಭಾಯಿಸ್ಕೊಂಡಿದ್ದಾರೆ, ನಿಭಾಯಿಸ್ಕೊಂಡು ಇವತ್ತು ಇವತ್ತು ಹೆಂಗೆ ಅಂದ್ರೆ, ನಾವು ವಿಜಿನ ಈ ಸಿನಿಮಾದ ನಾಯಕ ಹೋಗ್ತಾನೆ ಅನ್ಕೊಂಡಿದ್ವಿ. ಅನನ್ಯ ಶೆಟ್ಟಿ ಒಂದು ಹೊಸ ಹುಡುಗಿ ಆದ್ರೂ ನನ್ಗೆ ಆಕ್ಟ್ ಮಾಡ್ತಾ ಮಾಡ್ತಾ ನನಗೂ ಆ ಹುಡುಗಿಗೊಂದಷ್ಟು ಸೀನ್ಸ್ ಇದೆ. ನಂಗೆ ಅದು ಫಸ್ಟ್ ಟೈಮ್ ಆಕ್ಟ್ ಮಾಡ್ತಿರೋ ಹುಡುಗಿ ಅಂತ ಅನಿಸ್ಲೇ ಇಲ್ಲ, ಅಷ್ಟು ಟ್ಯೂನಪ್ ಆಗ್ಬಿಟ್ಟಿತ್ತು ಕ್ಯಾರೆಕ್ಟರ್ಗೆ. ಇನ್ನು ಕುಮಾರ್ ನಮ್ಮ ಸ್ನೇಹಿತರು ಇಲ್ಲಿರೋರು ಎಲ್ಲರ ಬಗ್ಗೆ ಹೇಳಿದ್ರು ನಾನು ಉದ್ದುದ್ದ ಮಾತಾಡಬಲ್ಲೆ, ಆದರೆ ಇವತ್ತು ಫಾಸ್ಟ್ ಫಾರ್ವರ್ಡ್ ಅಲ್ಲಿ ಹೋಗ್ಬೇಕಾದಂತ ಸಂದರ್ಭ ಇದೆ. ಎಲ್ಲರೂ ನಿಮ್ಮ ಆಶೀರ್ವಾದ ಬೇಕು, ನೀವು ತಲುಪಿಸ್ಬೇಕು ಜನರಿಗೆ ಅಂತ ಹೇಳಿದರೆ, ನಾನು ಪತ್ರಕರ್ತನಾಗಿ ಹೇಳ್ತೀನಿ, ಕಂಟೆಂಟ್ ಸಿನಿಮಾ ಕೊಡಿ, ಇದರಲ್ಲಿ ಒಂದು ಒಂದು ವಿಷಯ ಇರಬೇಕು, ಇದು ಕಾಡ್ಬೇಕು ಸಿನಿಮಾ, ನೋಡೋ ಸಿನಿಮಾ ಅಲ್ಲ, ಕಾಡ್ಬೇಕು, ಇನ್ನೂ ಏನೇನೋ ಆಗ್ಬೇಕು ಅಂತೆಲ್ಲ ಅನ್ಕೊಳ್ತೀವಿ. ಆ ಥರದೊಂದು ಪ್ರಯತ್ನ ಮಾಡಿದ್ದೀವಿ ಅಂತ ನಾನಂತೂ ನಂಬಿದ್ದೀನಿ. ಈ ಸಿನಿಮಾದ ಇಷ್ಟು ವೆರೈಟಿ ಪಾತ್ರಗಳನ್ನ ಇದ್ರ ಒಳಗಡೆ ಮಾಡಿ ಇವರೆಲ್ಲರೂ ಕಷ್ಟಪಟ್ಟಿದ್ದಾರೆ. ನಾನು ತುಂಬಾ ಲಾಜಿಕಲಿ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೀನಿ, ಇದು ಹಿಂಗಿರ್ಬೇಕು ಹಂಗಿರ್ಬೇಕು ಹಂಗಾಗಬಾರ್ದು ಅಂತ, ಯಾಕಂದ್ರೆ ಸ್ಕ್ರಿಪ್ಟ್ ಅಲ್ಲಿ ಇರೋದು ಬರಬೇಕು ಅಂತ.